राज्य सरकार नूतन सचिव कारु बहुत सचिव तम कारे नंबर आय्के संख्याशास्त्र प्रकार अदृष्ट संख्यते हिन्ले बहुत सचिव कारी नंबर है लोकोपयोगी सचिव सतीश जारकिहोली नंबर आय्के सतीश जारकिहोली इनोवा वाहन संख्य के सोने वंदु जीबी वंदु नालकु सोने नालकु आगिद्दु इदु अंबेडकर अवर जन्म दिनांकवागिदे। आरआरटीसी बेंगलूरिन विस्तरित मेट्रो के प्रधानी मोदी हसिरु निशाने तोरिसिद्रु देशद मोदल नमो भारत रैलिगे मोदी अधिकृत चालने नीडिद्रु केंगेरी चल्लघट्ट केआरपुर बायपनहल्ली मेट्रो मार्ग अक्टोबर 9 रंदे संचार आरंभिसिदे इंदु प्रधानी मोदी मार्ग के वीडियो कॉन्फरेंस मूलक अधिकृत चालने नीडिद्रु इनुळिदंते देहली मेरत हागू गाजियाबाद निर्माण माडलागिरुव नमो भारत सेवेगू मोदी हसिरु निशाने तोरिसिद्रु। ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ। ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ ಮಂಡ್ಯದ ಕಾವೇರಿ ಭವನದ ಮುಂದೆ ಪ್ರತಿಭಟಿಸಿದ ಬಿಜೆಪಿ ಕಾರ್ಯಕರ್ತರು ಕಾವೇರಿ ಮಾತೆಗೆ ಬೂದುಗುಂಬಳ ದೃಷ್ಟಿ ತೆಗೆದು ಪ್ರತಿಭಟಿಸಿದರು ಕಾವೇರಿ ಮೇಲೆ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ವಕ್ರ ದೃಷ್ಟಿ ಬಿದ್ದಿದೆ ಐಡಿಎನ್ಐಎ ಮೈತ್ರಿಕೂಟ ಉಳಿಸಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಕೂಡ ಕೆಟ್ಟ ದೃಷ್ಟಿ ಬಿಟ್ಟಿದ್ದಾರೆ ಕಾವೇರಿ ಮೇಲೆ ಬಿದ್ದಿರುವ ಕೆಟ್ಟ ಕಣ್ಣುಗಳು ದೂರವಾಗಲಿ ಮುಂದೆಯೂ ಯಾರ ಕೆಟ್ಟ ಕಣ್ಣುಗಳು ಬೀಳದೆ ಇರಲಿ ಎಂದು ದೃಷ್ಟಿ ತೆಗೆದರು ಮಂಡ್ಯದ ಇಂಡುವಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದು ಸಂಜಯ್ ಸರ್ಕಲ್ ನಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಆಕ್ರೋಶ ಹೊರಹಾಕಿದರು ಕನ್ನಡ ರಾಜ್ಯೋತ್ಸವದ ವೇಳೆ ಕಡ್ಡಾಯವಾಗಿ 5 ಕನ್ನಡ ಗೀತೆಗಳ ಮೂಲಕ ಕನ್ನಡಾಂಬೆಗೆ ನುಡಿ ನಮನ ಸಲ್ಲಿಸಲು ರಾಜ್ಯ ಸರ್ಕಾರ ಸುತ್ತೋಲೆಯನ್ನ ಹೊರಡಿಸಿದೆ ಮೈಸೂರು ರಾಜ್ಯ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾಗಿ 50 ವರ್ಷ ಪೂರ್ಣಗೊಂಡಿದೆ ಈ ಹಿನ್ನೆಲೆ ಹೆಸರಾಯಿತು ಕನ್ನಡ ಉಸಿರಾಗಲಿ ಕನ್ನಡ ಎಂಬ ಹೆಸರಿನಲ್ಲಿ ಇಡೀ ವರ್ಷ ಕನ್ನಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ನವೆಂಬರ್ 1 ರಂದು ರಾಜ್ಯದ ಎಲ್ಲೆಡೆ ಆಚರಿಸುವ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಕವಿಗಳ 5 ಕನ್ನಡ ಗೀತೆಗಳನ್ನು ಹಾಡುವ ಮೂಲಕ ಕನ್ನಡಾಂಬೆಗೆ ನುಡಿ ನಮನ ಸಲ್ಲಿಸಿ ಎಂದು ಸರ್ಕಾರ ಸುತ್ತೋಲೆ ಹೊರಡಿಸಿದೆ ಇಸ್ರೇಲ್ನಲ್ಲಿ 6ನೇ ದಿನವೂ ನಿಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಮರದ ವರದಿಗಾರಿಕೆ ಮುಂದುವರೆದಿದೆ ರಣರಂಗವಾಗಿರುವ ಇಸ್ರೇಲ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ 6 ದಿನಗಳಿಂದ ಕಾರ್ಯಾಚರಣೆಯನ್ನ ನಡೆಸುತ್ತಾ ಇದೆ ಯುದ್ಧದ ಭೀಕರತೆಯ ಇಂಚಿಂಚು ಮಾಹಿತಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ ಅನಿವಾಸಿ ಕನ್ನಡಿಗರು ಇಸ್ರೇಲ್ ಸಂತ್ರಸ್ತರು ಸೈನಿಕರನ್ನ ಮಾತನಾಡಿಸಿದ ಅಜಿತ್ ಹನಮಕ್ಕನವರ್ ಇಸ್ರೇಲಿನ ಪರಿಸ್ಥಿತಿಯನ್ನ ತೆರೆದಿಟ್ಟಿದ್ದಾರೆ ರಣರಂಗದಲ್ಲಿ ಕೆಚ್ಚೆದೆಯ ವರದಿಗಾರಿಕೆ ನೇರ ದಿಟ್ಟ ನಿರಂತರವಾಗಿ ಮುಂದುವರೆದಿದೆ ಭಾರತವು ಸೇರಿದಂತೆ ದಿಗ್ಗಜ ರಾಷ್ಟ್ರಗಳು ಇಸ್ರೇಲ್ ಬೆನ್ನಿಗೆ ನಿಂತಿದ್ರೆ ಬೆಂಗಳೂರಲ್ಲಿ ಪ್ಯಾಲೆಸ್ಟೈನ್ ಪರ ಪ್ರತಿಭಟನೆ ನಡೆಸಿದ್ರು ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧದಲ್ಲಿ ಪ್ಯಾಲೆಸ್ಟೈನ್ ಪ್ರಜೆಗಳ ಮೇಲೆ ದೌರ್ಜನ್ಯ ನಡೆಯತಾ ಇದೆ ಎಂದು ಕಮ್ಯುನಿಸ್ಟ್ ಸಂಘಟನೆಗಳು ಹೋರಾಟ ನಡೆಸಿದ್ವು ಫ್ರೀಡಂ ಪಾರ್ಕ್ನಲ್ಲಿ ಸಿಪಿಐ ಮಾರ್ಕ್ಸ್ವಾದಿ ಸಿಪಿಐಎಂ ಸಿಪಿಐಎಂಎಲ್ ಪಕ್ಷಗಳು ಪ್ರತಿಭಟಿಸಿದ್ವು ಈ ವೇಳೆ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।